ಮತದಾನ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ರಾಜಕೀಯ ಪಕ್ಷಗಳು, ನಾಯಕರು, ಚಲನಚಿತ್ರ ನಟನಟಿಯರು ಬಳಸಿಕೊಳ್ಳುವುದು ಸಾಮಾನ್ಯ. ನಾಟಕ, ಬೀದಿ ನಾಟಕದಂತಹ ವಿವಿಧ ಪ್ರಚಾರ ಕಾರ್ಯಕ್ರಮಗಳ ಮೂಲಕ ಮತದಾನ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ. ಉಡುಪಿಯಲ್ಲಿ ಯಕ್ಷಗಾನ ಕಲಾವಿದರು ತಮ್ಮದೇ ಆದ ವಿನೂತನ ಶೈಲಿಯಲ್ಲಿ ಮತದಾನ ಕುರಿತು ಯುವ ಪೀಳಿಗೆಯಲ್ಲಿ ಜಾಗೃತಿ ಮೂಡಿಸಿದರು. ದೂರದರ್ಶನದೊಂದಿಗೆ ಯಕ್ಷಗಾನ ಕಲಾವಿದ ಅಜ್ರಿ ಅರುಣ್ ಕುಮಾರ್ ಶೆಟ್ಟಿ, ದೇಶದ ಒಳಿತಿಗಾಗಿ ಅಭಿವೃದ್ಧಿಯ ದೃಷ್ಟಿಯಿಂದ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವುದು ಯುವ ಮತದಾರರ ಕರ್ತವ್ಯ ಎಂದು ತಿಳಿಸಿದರು. ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಕಳಿಸಿಕೊಡಬೇಕಾಗಿ ನಿಮ್ಮಲ್ಲಿ ವಿನಮ್ರೆಯಂತೆ ವಿನಂತಿ. ಮತ್ತೋರ್ವ ಯಕ್ಷಗಾನ ಕಲಾವಿದ ಆವರ್ಸೆ ಚಂದ್ರಕುಲಾಲ್, ವಿವೇಚನೆಯಿಂದ ಮತದಾನ ಮಾಡುವ ಮೂಲಕ ದೇಶವನ್ನು ರಕ್ಷಿಸುವ ಸೂಕ್ತ ನಾಯಕನನ್ನು ಆಯ್ಕೆ ಮಾಡಬೇಕು ಎಂದು ತಿಳಿಸಿದರು. ಉಳಿಸಿಕೊಳ್ಳುವುದಾದರೂ ಹೇಗೆ? ನಿಮ್ಮ ಅಮೂಲ್ಯವಾದ ಮತವನ್ನು ಒಳ್ಳೆ ವ್ಯಕ್ತಿಗೆ ನೀವು ಕೊಡಬೇಕು, ಅವರನ್ನು ಆರಿಸಬೇಕು, ಅವರಿಂದ ನಮ್ಮ ದೇಶವನ್ನು ಉಳಿಸುವ ಹಾಗೆ ಮಾಡಬೇಕು. ಕೇವಲ ವಯೋವೃದ್ಧರು ಅಲ್ಲ, ಈಗ ನವ ಯುವಕರು ಯುವತಿಯರು ದಯವಿಟ್ಟು ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಮ್ಮ ದೇಶವನ್ನು ರಕ್ಷಿಸುವವರನ್ನು ಆಯ್ಕೆ ಮಾಡಿ. ಮತ್ತೋರ್ವ ಕಲಾವಿದ ಪ್ರಶಾಂತ್ ಭಂಡಾರಿ, ದೇಶದ ಸಮೃದ್ಧಿಗಾಗಿ ತಮ್ಮ ಅಮೂಲ್ಯವಾದ ಮತ ಚಲಾಯಿಸುವಂತೆ ಯುವ ಪೀಳಿಗೆಯಲ್ಲಿ ಮನವಿ ಮಾಡಿದರು. ಹಾಕಿ ಅಂತ ಕೇಳ್ಕೊಳ್ತೇನೆ. ರಾಜ್ಯ ಸುಭಿಕ್ಷವಾಗಿ ನಡೆಯಬೇಕು ಅಂತಾದರೆ ಒಂದು ರಾಜ್ಯನ ಅವಶ್ಯಕತೆ ಇರ್ತದೆ. ಹಾಗೆ ನಾವು ರಾಜ್ಯನ ಆಯ್ಕೆ ಮಾಡೋರಲ್ಲಿ ಮುಂದಾಗೋಣ ಅಂತ ಹೇಳುತ್ತಾ ನಿಮ್ಮಲ್ಲಿ ಸವಿನಯಮಿಯಾಗಿ ವಿಜ್ಞಾಪನೆ ಮಾಡ್ಕೊಳ್ತೇನೆ. ಆ ಮತದಾನದಿಂದ ಕಲಾವಿದ ಹೊಳೆಕೊಪ್ಪ ಜಯಾನಂದ, ಯುವ ಜನತೆ ಸಮರ್ಥ ನಾಯಕನನ್ನು ಆಯ್ಕೆ ಮಾಡುವ ಮತದಾನದ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಎಂದರು. ಅವಕಾಶದಿಂದ ವಂಚಿತರಾಗಬಹುದು. ಆದ್ದರಿಂದ ನಮ್ಮನ್ನಾಳುವ ಸಮರ್ಥ ನಾಯಕನನ್ನು ಆರಿಸಲಿಕ್ಕೆ ಬೇಕಾಗಿ ಸಮಸ್ತ ಯುವ ಜನತೆ ಒಂದೇ ಮನಸ್ಸಿನಿಂದ ಮತದಾನ ಕೇಂದ್ರಕ್ಕೆ ಸಾಗಿ ನಿಮ್ಮ ಮತದಾನದ ಹಕ್ಕನ್ನು ಚಲಾಯಿಸಬೇಕು ಅಂತ ಈ ಮೂಲಕ ಪ್ರಾರ್ಥಿಸ್ತೇನೆ. ಕಲಾವಿದ ವಂಡಾರ ಗೋವಿಂದಪ್ಪ, ಯಾವುದೇ ಆಮಿಷಕ್ಕೆ ಒಳಗಾಗದೆ ಪ್ರಜಾಪ್ರಭುತ್ವದ ಯಶಸ್ಸಿಗಾಗಿ ಮತದಾನ ಹಕ್ಕನ್ನು ಚಲಾಯಿಸಬೇಕು ಎಂದು ಹೇಳಿದರು. ಆಸೆಯ ಆಕಾಂಕ್ಷೆಗೂ ಒಳಪಟ್ಟು ಇನ್ನೊಬ್ಬರ ಭಯಕ್ಕೂ ಒಳಪಟ್ಟು ನಾವು ಮತವನ್ನು ಚಲಾಯಿಸುವುದಲ್ಲ. ದೇಶಕ್ಕೊಬ್ಬ ಒಳ್ಳೆ ನಾಯಕ ಬೇಕು, ನಮ್ಮ ದೇಶ ಮುಂದುವರಿಯಬೇಕು ಎನ್ನುವ ಕಾರಣಕ್ಕಾಗಿ ಒಳ್ಳೆಯ ನಾಯಕನನ್ನು ನಾವೇ ಆಯ್ಕೆ ಮಾಡಿಕೊಂಡು ಯೋಚನೆ ಮಾಡಿ ಮತವನ್ನು ನೀಡಬೇಕಂತ ನಿಮ್ಮಲ್ಲಿ ಸವಿನಯ ವಿನಂತಿ.